ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಡಾರ್ಕ್ ಸರ್ಕಲ್ಗೆ ಒಂದು ಒಳ್ಳೆಯ ಹೋಮ್ ರೆಮಿಡಿ ತಗೊಂಡ್ಬರ್ತಾ ಇದ್ದೇನೆ. ನಾನು ಮೊನ್ನೆ ಕೂಡ ಒಂದು ಹೋಮ್ ರೆಮಿಡಿ ಮಾಡಿದ್ದೆ, ಆದರೆ ತುಂಬ ಜನ ಎಂತ ಹೇಳಿದ್ರೆ ಅಂದರೆ ನಾವು ಕೆಲಸಕ್ಕೆ ಹೋಗುವವರು ನಮಗೆ ಇದನ್ನು ಮಾಡಲಿಕ್ಕೆ ಟೈಮ್ ಸಿಗೋದಿಲ್ಲ, ಅದ್ರ ಬದಲು ನಾವು ಕೆಲಸದಲ್ಲಿ ಇರುವಾಗ ಕೂಡ ಹಚ್ಕೊಳ್ಬೇಕು, ಆ ಥರದಲ್ಲಿ ಯಾವುದಾದ್ರೂ ಹೋಮ್ ರೆಮಿಡಿ ಇದ್ರೆ ಹೇಳಿ ಮ್ಯಾಮ್ ಅಂತ ಹೇಳ್ಕೊಂಡು ಹೇಳಿದರು. ಇವಾಗ ನಾನು ಅದಕ್ಕೋಸ್ಕರನೇ, ಅಂದರೆ ನೀವು ಕೆಲಸಕ್ಕೆ ಹೋಗಿದ್ರೆ ಅಥವಾ ಹೊರಗಡೆ ಎಲ್ಲಾದರೂ ಹೋಗಿದ್ರೆ ನಿಮ್ಮ ಜೊತೆನೆ ಹಿಡ್ಕೊಂಡು ಹೋಗ್ಬೋದು ಅಂತಹ ಹೋಮ್ ರೆಮಿಡಿಯನ್ನು ನಾನು ಮಾಡಿ ತೋರಿಸ್ತಾ ಇದ್ದೇನೆ. ಇದನ್ನು ಒಂದು ಸಲ ಮಾಡಿದರೆ ಒಂದು ವಾರ ತನಕ ಯೂಸ್ ಮಾಡಬಹುದು. ಒಂದು ವಾರ ತನಕ ನೀವು ಕೆಲಸಕ್ಕೆ ಹೋಗಿ ಅಥವಾ ಎಲ್ಲೇ ಹೋಗಿ ಅದನ್ನು ನಿಮ್ಮ ಜೊತೆಗೆ ನಿಮ್ಮ ಬ್ಯಾಗ್ನಲ್ಲೇ ಹಿಡ್ಕೊಂಡು ಹೋಗ್ಬೋದು. ನಿಮಗೆ ಯಾವಾಗ ಬೇಕು ಅನಿಸುತ್ತೆ, ಯಾವಾಗ ಹಚ್ಚಬೇಕು ಅಂತ ಅನಿಸುತ್ತೆ, ಆವಾಗ ತೆಗೆದು ಸ್ವಲ್ಪ ಹಚ್ಕೊಂಡ್ರೆ ಆಯಿತು. ಅದಕ್ಕಿಂತ ಮುಂಚೆ ಎಂತ ಹೇಳಬೇಕು ಅಂತ ಹೇಳಿದೆ, ಡಾರ್ಕ್ ಸರ್ಕಲ್ ಬರಲಿಕ್ಕೆ ನಿಮಗೆ ಯಾವುದು ಕಾರಣ ಅಂತ ಫಸ್ಟ್ ನೀವು ತಿಳ್ಕೋಬೇಕು. ಯಾಕಂತೇಳಿದರೆ ನಿಮಗೆ ಯಾವ ತೊಂದರೆಯಿಂದ ನಿಮಗೆ ಡಾರ್ಕ್ ಸರ್ಕಲ್ ಆಗಿದೆ, ಕಣ್ಣಿನ ಕೆಳಗಡೆ ಕಪ್ಪಾಗಿದೆ ಅಂತ ಹೇಳ್ಕೊಂಡು ತಿಳ್ಕೊಳ್ಳದೆ ನೀವು ಯಾವುದೇ ಹೋಮ್ ರೆಮಿಡಿ ಮಾಡಿದರೂ ಕೂಡ ನಿಮಗೆ ಪ್ರಯೋಜನ ಇಲ್ಲ. ಯಾಕಂತೇಳಿದರೆ ಕೆಲವರಿಗೆ ಹಿಮೋಗ್ಲೋಬಿನ್ ಕಡಿಮೆ ಇದ್ದರೆ, ಅಂದರೆ ನಿಮ್ಮ ಇದು ದೇಹದಲ್ಲಿ ರಕ್ತದ ಅಂಶ ಕಡಿಮೆ ಇದ್ದರೆ ಕೂಡ ಕಣ್ಣಿನ ಕೆಳಗಡೆ ಕಪ್ಪಾಗ್ತದೆ. ರಕ್ತದಲ್ಲಿ ಹಿಮೋಗ್ಲೋಬಿನ್ ಕಡಿಮೆ ಇದ್ದರೆ ಕೂಡ ಕಣ್ಣಿನ ಕೆಳಗಡೆ ಕಪ್ಪಾಗ್ತದೆ. ಅದೇ ರೀತಿ ಜಾಸ್ತಿ ಟಿ ವಿ ನೋಡಿದರೆ ಕೂಡ ಕಣ್ಣು ಕಪ್ಪಾಗ್ತದೆ, ಅಂದರೆ ಕಣ್ಣಿನ ಕೆಳಗಡೆ ಕಪ್ಪಾಗ್ತದೆ. ಮತ್ತು ಜಾಸ್ತಿ ಮೊಬೈಲ್ ಯೂಸ್ ಮಾಡುವವರು ಕೂಡ ಕಣ್ಣಿನ ಕೆಳಗಡೆ ಕಪ್ಪಾಗ್ತದೆ, ಮೊಬೈಲ್ ನೋಡಿ ನೋಡಿ ಕಣ್ಣಿನ ಕೆಳಗಡೆ ಕಪ್ಪಾಗ್ತದೆ ಆದ ಕಾರಣ. ಮತ್ತು ನಿದ್ದೆ ಇಲ್ಲದಿದ್ರೂ ಕೂಡ ಕಣ್ಣಿನ ಕೆಳಗಡೆ ಕಪ್ಪಾಗ್ತದೆ. ನಿಮಗೆ ಯಾವ ಕಾರಣದಿಂದ ಇದು ಕಣ್ಣಿನ ಕೆಳಗಡೆ ಕಪ್ಪಾಗಿದೆ ಅಂತ ಹೇಳ್ಕೊಂಡು ಡಾರ್ಕ್ ಸರ್ಕಲ್ ಬಂದಿದೆ ಅಂತ ಹೇಳ್ಕೊಂಡು ತಿಳ್ಕೊಳ್ಬೇಕು. ಅದ್ರ ನಂತರ ನಾನು ಹೇಳಿದ ಹೋಮ್ ರೆಮಿಡಿ ಮಾಡಿ. ಯಾಕಂತ ಹೇಳಿದರೆ ನಾನು ಹೇಳಿದ ಕಾರಣದಿಂದ ಒಂದು ವೇಳೆ ನಿಮಗೆ ಡಾರ್ಕ್ ಸರ್ಕಲ್ ಬಂದಿದ್ರೆ ನಾನು ಹೋಮ್ ರೆಮಿಡಿ ಮಾಡಿದ ನಂತರ ನೀವು ಹಚ್ಕೊಂಡ ನಂತರ ಕೂಡ ನೀವು ಅದೇ ತಪ್ಪು ಮಾಡ್ತಾ ಇದ್ರೆ, ಅಂದರೆ ಜಾಸ್ತಿ ಟಿ ವಿ ನೋಡೋದು, ಇಲ್ಲ ನಿದ್ರೆ ಇದು ನಿದ್ದೆಗೆಟ್ಟು ಕೆಲಸ ಮಾಡೋದು, ನಿದ್ದೆ ಜಾಸ್ತಿ ನಿದ್ದೆ ಮಾಡೋದಿಲ್ಲ, ಆ ಥರ ಎಲ್ಲ ಆದರೆ ಉಂಟಲ್ಲ ಅದು ಕಮ್ಮಿ ಆಗುವುದಿಲ್ಲ, ಯಾವತ್ತೂ ಹಾಗೆ ಇರ್ತದೆ. ಆದ ಕಾರಣ ನೀವು ಯಾವ ಕಾರಣದಿಂದ ಆಗಿದೆ ನೋಡಿ. ಮತ್ತು ನಿಮಗೆ ಬ್ಲಡ್, ಅಂದರೆ ಹಿಮೋಗ್ಲೋಬಿನ್ ಕಡಿಮೆ ಆಗಿದ್ದರೆ ನೀವು ಜಾಸ್ತಿ ಪಾಲಕ್ ಆಗಲಿ, ದಾಳಿಂಬೆ, ಅಥವಾ ನಿಮಗೆ ಯಾವುದು ಹಿಮೋಗ್ಲೋಬಿನ್ ಯಾವುದರಿಂದ ಜಾಸ್ತಿ ಆಗ್ತದೆ ನೋಡಿ, ಖರ್ಜೂರ ಅಂಥದ್ದೆಲ್ಲ ಜಾಸ್ತಿ ತಿನ್ನಿ. ಆವಾಗ ಎಂತಾಗ್ತದೆ ಅಂತ ಹೇಳಿದರೆ ನಿಮಗೆ ಯಾವುದು ಹೋಮ್ ರೆಮಿಡಿ ಮಾಡಬೇಕಂತ ಇಲ್ಲ, ನಿಮ್ಮ ದೇಹದಲ್ಲೇ ರಕ್ತದ ಉತ್ಪಾದನೆ ಆಗೋದ್ರಿಂದ, ಅಂದರೆ ಹಿಮೋಗ್ಲೋಬಿನ್ ಆಗೋದ್ರಿಂದ ನಿಮ್ಮ ಕಣ್ಣಿನ ಕೆಳಗಡೆ ಕಪ್ಪು ಇರೋದು ಆಟೋಮ್ಯಾಟಿಕ್ ಆಗಿ ಹೋಗ್ತದೆ. ಅದಕ್ಕೆ ನಾನು ಹೇಳ್ತಾ ಇರೋದು ಯಾವ ಕಾರಣದಿಂದ ಡಾರ್ಕ್ ಸರ್ಕಲ್ ಬಂದಿದೆ ಅಂತ ಹೇಳ್ಕೊಂಡು ನೋಡಿ. ಇವಾಗ ಜಾಸ್ತಿ ತಡ ಮಾಡೋದು ಬೇಡ, ಎಂತೆಲ್ಲ ಐಟಮ್ ಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ. ಫಸ್ಟು ಎಂತ ಬೇಕು ಅಂತ ಹೇಳಿದರೆ ಸೌತೆಕಾಯಿ ಬೇಕು. ಸೌತೆಕಾಯಿ ನೀವು ದೊಡ್ಡ ದೊಡ್ಡ ಸೌತೆಕಾಯಿ ತೊಗೊಳ್ಳಿಕ್ಕೆ ಹೋಗೋದು ಬೇಡ, ಯಾಕಂತ ಹೇಳಿದರೆ ಅದರಲ್ಲಿ ತುಂಬ ಬೀಜ ಎಲ್ಲ ಇರ್ತದಲ್ಲ. ಆದ ಕಾರಣ ನಿಮಗೆ ಅದನ್ನು ತೊಗೊಂಡ್ರೆ ಅದನ್ನು ನಾನು ಹೇಳಿದ ರೀತಿಯಲ್ಲಿ ಮಾಡಿ ಇಟ್ಕೊಳ್ಳಿಕ್ಕೆ ಜ್ಯೂಸ್ ತಗಿಲಿಕ್ಕುಂಟಿದ್ರದ್ದು ಅದು ಮಾಡಿ ಇಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಆದ ಕಾರಣ ಈ ಥರದ್ದೇ ಚಿಕ್ಕದು ಎಳೆಯ ಸೌತೆಕಾಯಿ ಸಿಗ್ತದೆ ಆಯಿತಾ, ಈ ಥರದ್ದೇ ಸೌತೆಕಾಯಿ ಅವ್ರ ಹತ್ರ ಕೇಳಿ, ತರಕಾರಿ ಶಾಪಲ್ಲಿ ಕೇಳಿದರೆ ಕೊಡ್ತಾರೆ. ಇದೇ ಥರದ್ದು ಬೇಕು, ದೊಡ್ಡದು ಬೇಡ ಅಂತ ಹೇಳ್ಕೊಂಡು ಈ ಥರದ್ದು ತಗೊಳ್ಳಿ, ಇದೇ ಸೌತೆಕಾಯಿನನ್ನು ತಗೊಳ್ಳಿ ಅಂತ ಹೇಳ್ಕೊಂಡು ಹೇಳ್ತಿದ್ದೇನೆ. ಸೌತೆಕಾಯಿ ಇದ್ದು ಗೊತ್ತುಂಟು ಎಲ್ಲರಿಗೂ, ಮಂಗಳೂರು ಸೌತೆಕಾಯಿ ಅಲ್ಲ, ಮುಳ್ಳು ಸೌತೆಕಾಯಿ ಅಂತ ಹೇಳ್ಕೊಂಡು ಹೇಳ್ತಾರೆ. ನಾವು ಮಾಮೂಲಿ ಸಲಾಡ್ಗೆಲ್ಲ ಯೂಸ್ ಮಾಡ್ತೇವಲ್ಲ ಸಲಾಡ್ ಹಾಕಿ, ಇದು ಮೊಸರು ಬಜ್ಜಿ ಅಂತಾರಲ್ಲ ಅದಕ್ಕೆಲ್ಲ ಯೂಸ್ ಮಾಡ್ತೇವಲ್ಲ ಆ ಸೌತೆಕಾಯಿ, ಅದರಲ್ಲೇ ಬೇರೆ ಥರದ್ದು ನೋಡಿ, ಈ ಥರ ಚಿಕ್ಕದು ಆಯಿತಾ, ಎಳೆಯದಿರ್ತದೆ ನೋಡಿ, ಈ ಥರ ಇರ್ತದೆ. ಈ ಥರದ್ದನ್ನೇ ಯೂಸ್ ಮಾಡಲಿಕ್ಕೆ ಇವಾಗ ಎಂತೆಲ್ಲ ಬೇಕು ಅಂತ ಹೇಳ್ಕೊಂಡು ತೋರಿಸ್ತಾ ಇದ್ದೇನೆ ನೋಡಿ. ಈ ಸೌತೆಕಾಯಿದು ನಾವು ಸಿಪ್ಪೆ ಎಲ್ಲ ತೆಗಿಲಿಕ್ಕಿಲ್ಲ ಗೊತ್ತಾಯ್ತಲ್ವಾ, ಸಿಪ್ಪೆ ಕೂಡ ನಮಗೆ ಬೇಕು. ಸಿಪ್ಪೆ ಕೂಡ ಸೇರಿ ನಾನು ತುರ್ತೇನೆ, ಇದನ್ನು ಚಂದ ಮಾಡಿ ತುರಿಬೇಕು ನೋಡಿ. ನಾನು ಇಷ್ಟು ಸೌತೆಕಾಯಿನನ್ನು ತುರಿದಿದ್ದೇನೆ. ಇವಾಗ ನಾವು ಹೀಗೆ ಯೂಸ್ ಮಾಡಲಿಕ್ಕಿಲ್ಲ, ಅದು ಒಂದು ಯೂಸ್ ಮಾಡುವ ಮೆಥಡ್ ಉಂಟು, ಅದೇ ಥರದಲ್ಲಿ ನಾನು ಹೇಳಿಕೊಡ್ತೇನೆ. ಅದೇ ರೀತಿಯಲ್ಲಿ ಮಾಡಿ, ಹೀಗೆ ಯೂಸ್ ಮಾಡಿದರೆ ನಿಮಗೆ ಒಂದು ವಾರ ಇಟ್ಕೊಳ್ಳಿಕ್ಕೆ ಆಗುವುದಿಲ್ಲ. ಒಂದು ಪಾತ್ರೆ ತಗೊಂಡು, ಬೌಲ್ ಯಾವುದಾದ್ರು ತಗೊಂಡು, ಅದಕ್ಕೆ ಒಂದು ಬಟ್ಟೆನನ್ನು ಹಾಕಿ ಆಯಿತಾ. ಬಟ್ಟೆ ಹಾಕಿ ಇದು ನೀವು ತುರಿದಿಟ್ಟ ಸೌತೆಕಾಯಿ ಉಂಟಲ್ಲ ಅದರಲ್ಲಿ ರಸ ಮಾತ್ರ ನಮಗೆ ತೆಗಿಲಿಕ್ಕೆ ನೋಡಿ, ಈ ಥರ ನಾನು ತೆಗೆದಿದ್ದೇನೆ. ಈಗ ರಸ ಮಾತ್ರ ಅದನ್ನು ನಾನು ತೆಗಿತೇನೆ ನೋಡಿ, ಈ ಥರ ರಸ ಮಾತ್ರ ತೆಗಿಲಿಕ್ಕೆ. ನೋಡಿ ನಾವು ಇವಾಗ ಸೌತೆಕಾಯಿದು ರಸ ತಗೊಂಡಿದ್ದೇವೆ ನೋಡಿ. ಇವಾಗ ಇದಕ್ಕೆ ಎಂತೆಲ್ಲ ಮಿಕ್ಸ್ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ನೋಡಿ. ಫಸ್ಟಿಗೆ ನಾನು ಅಲವೀರ ಜೆಲ್ ತಗೊಳ್ತಾ ಇದ್ದೇನೆ ಆಯಿತಾ. ನೀವು ಮನೆಯಲ್ಲಿ ಇದ್ದು ಗಿಡದಲ್ಲಿ ಹಾಕ್ತದೆ ನೋಡಿ, ಅದು ಅಲವೀರ ಜೆಲ್ ಆದರೆ ಜಾಸ್ತಿ ದಿವಸ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಆದ ಕಾರಣ ಅಂಗಡಿದೆ ಯಾವುದಾದ್ರೂ ಅಲವೀರ ಜೆಲ್ ಯೂಸ್ ಮಾಡಿ ನೋಡಿ. ಇವಾಗ ನಾನು ಎಂತ ಮಾಡ್ತೇನೆ ಅಂತ ಹೇಳಿದರೆ, ಒಂದು ಎರಡು ಚಮಚ
ಸೌತೆಕಾಯ್ದು ರಸ ತೆಗೆದಿದ್ದೇನೆ ನೋಡಿ, ಅದನ್ನು ತೆಗೆದು ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡ್ತೇನೆ. ಚೆಂದ ಮಾಡಿ ಮಿಕ್ಸ್ ಆದ ನಂತರ ಪುನಃ ಎಂತ ಮಾಡಬೇಕು ಅಂತ ಹೇಳಿದರೆ ನೋಡಿ, ಈಗ ಪುನಃ ಅಂದರೆ ಇವಾಗ ಫಸ್ಟ್ ಒಂದ್ಸಲ ಅಲೋವೆರಾ ಜೆಲ್ ಹಾಕಿ ಸ್ವಲ್ಪ ಸೌತೆಕಾಯ್ದು ರಸ ಹಾಕಿ ಮಿಕ್ಸ್ ಮಾಡಿದ್ದೇನೆ, ಇವಾಗ ಪುನಃ ಅಲೋವೆರಾ ಜೆಲ್ ಹಾಕ್ತಾ ಇದ್ದೇನೆ, ಇವಾಗ ಪುನಃ ಮಿಕ್ಸ್ ಮಾಡ್ತೇನೆ. ನೋಡಿ ಇವಾಗ ಚೆಂದ ಮಾಡಿ ಮಿಕ್ಸ್ ಮಾಡಿದೆ. ಇವಾಗ ಪುನಃ ಇದಕ್ಕೆ ಒಂದು ಚಮಚದಷ್ಟು ಪುನಃ ಇದರದ್ದು ರಸ ತಗೊಳ್ತಾ ಇದ್ದೇನೆ ನೋಡಿ, ಸೌತೆಕಾಯ್ದು ರಸ ಇವಾಗ ಪುನಃ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ ನಾನು ಎರಡು ಸಲ ಇದನ್ನು ಮಿಕ್ಸ್ ಮಾಡಿದ್ದೇನೆ. ಇವಾಗ ಇದಕ್ಕೆ ಎಂತ ಸೇರಿಸಬೇಕು ಅಂತ ಹೇಳಿದ್ರೆ ವಿಟಮಿನ್ ಇ ಕ್ಯಾಪ್ಸುಲ್ ಸೇರಿಸಬೇಕು ಆಯಿತಾ. ವಿಟಮಿನ್ ಇ ಕ್ಯಾಪ್ಸುಲನ್ನು ಎರಡು ಸೇರಿಸ್ತೇನೆ ನಾನು. ನೋಡಿ ಇದರದ್ದು ಆಯಿಲ್ ಮಾತ್ರ ಹಾಕಲಿಕ್ಕೆ, ನೋಡಿ ಒಂದು ಹಾಕಿದ್ದೇನೆ, ಇವಾಗ ಇನ್ನೊಂದು ಒಂದು ಟ್ಯಾಬ್ಲೆಟ್ ಹಾಕಿ ಆಯ್ತು, ಇವಾಗ ಇನ್ನೊಂದು ಟ್ಯಾಬ್ಲೆಟ್ ಹಾಕ್ತಾ ಇದ್ದೇನೆ. ನೋಡಿ ಈ ವಿಟಮಿನ್ ಇ ಕ್ಯಾಪ್ಸುಲ್ ಹಾಕಿದ ನಂತರ ಅಂದರೆ ಅದರಲ್ಲಿರೋ ಆಯಿಲ್ ಹಾಕಿದ ನಂತರ ನೋಡಿ ಎರಡು ಕ್ಯಾಪ್ಸುಲನ್ನು ಹಾಕಿದ್ದೇನೆ ಇದಕ್ಕೆ, ಅಂದರೆ ಅದರಲ್ಲಿರೋದು ಆಯಿಲನ್ನು ಹಾಕಿದ್ದೇನೆ ವಿಟಮಿನ್ ಇ ಕ್ಯಾಪ್ಸುಲ್ದು. ಇವಾಗ ಚೆಂದ ಮಾಡಿ ಮಿಕ್ಸ್ ಮಾಡಬೇಕು ಇದನ್ನು, ಒಂದು 10 ನಿಮಿಷ ಆದರೂ ಮಿಕ್ಸ್ ಮಾಡಬೇಕು. ನೋಡಿ ನಾನು 10 ನಿಮಿಷ ತನಕನೂ ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡಿದ್ದೇನೆ ಆಯಿತಾ. ಇವಾಗ ಎಂತ ಮಾಡಬೇಕು ಅಂತ ಹೇಳಿದರೆ ನೋಡಿ, 10 ನಿಮಿಷ ಮಿಕ್ಸ್ ಮಾಡಿದ್ದೇನೆ. ಇವಾಗ ಇದನ್ನು ಎಂತ ಮಾಡಬೇಕು ಅಂತ ಹೇಳಿದರೆ, ನಿಮ್ಮ ಮನೆಯಲ್ಲಿ ಈ ಥರದ್ದು ಯಾವುದಾದ್ರೂ ವೇಸ್ಟ್ ಬಾಟಲ್ಗಳೆಲ್ಲ ಇದ್ದರೆ, ಅಂದರೆ ಈ ಥರದ್ದು ಯಾವುದಾದ್ರೂ ಬಾಟಲ್ಗಳೆಲ್ಲ ಇದ್ದರೆ ಅಂದರೆ ಸ್ಪ್ರೇ ಮಾಡೋ ಥರದ್ದು ನೋಡಿ, ಈ ಥರ ನಿಮಗೆ ಬೇಕಾದರೆ ಫ್ರಾನ್ಸಿಸ್ ಸ್ಟೋರಲ್ಲಿ ಕೇಳಿದರೆ ಸಿಗ್ತದೆ. ನಂದು ಇದು ಅಲೋವೆರಾ ಜೆಲ್ದು ನೋಡಿ, ಅಲೋವೆರಾ ಜೆಲ್ ಕೂಡ ಸಿಗ್ತದೆ, ಕೆಲವೊಂದು ಅಂಗಡಿಯಲ್ಲಿ ಮಾತ್ರ ಸಿಗ್ತದೆ ಈ ಥರದ್ದು ಬಾಟಲಲ್ಲಿ ಆಯಿತಾ. ಈ ಥರದ್ದು ಸಿಕ್ಕಿದೆ ಅಂದರೆ ನೀವು ಹೀಗೆ ಹಾಕಿದರೆ ಬರ್ತದೆ ನೋಡಿ, ನೋಡಿ ಹೀಗೆ ಬರ್ತದಲ್ವಾ. ಆ ಥರದಲ್ಲಿ ಎಂತ ಮಾಡಬೇಕು ಅಂತ ಹೇಳಿದರೆ, ಇವಾಗ ನಾವು ಮಾಡಿದ್ದೇವಲ್ಲ ಅದನ್ನು ಹಾಕಿಟ್ಟರೆ ಆಯಿತು. ನಾವೀಗ ಮಾಡಿದ್ದೇನೆ ನೋಡಿ, ಇದನ್ನು ಇದಕ್ಕೆ ಹಾಕಿ ಆಮೇಲೆ ಎಂತ ಮಾಡಬೇಕು ಅಂತ ಹೇಳಿದರೆ, ಇದನ್ನು ನಿಮ್ಮದು ಬ್ಯಾಗಲ್ಲೆಲ್ಲ ಇಟ್ಕೊಳ್ಳಿಕ್ಕೆ ಆಗ್ತದೆ, ಇದಕ್ಕೆ ಮುಚ್ಚಳ ಇರ್ತದಲ್ಲ, ಏನು ಬಿದ್ದೆಲ್ಲ ಹೋಗುವುದಿಲ್ಲ, ಏನು ಗಲೀಜಾಗುವುದಿಲ್ಲ ಬ್ಯಾಗ್. ನೀವು ಎಲ್ಲಿ ಹೋಗ್ತೀರಿ ನೋಡಿ ಆ ಜಾಗಕ್ಕೆ ಇದನ್ನು ತೊಗೊಂಡು ಹೋಗ್ಬೋದು. ಇದನ್ನು ಎಂತ ಮಾಡಬೇಕು ಅಂತ ಹೇಳಿದರೆ, ಇವಾಗ ನೀವು ಮಾಡಿದ್ರಲ್ಲ ನಿಮಗೆ ಕಣ್ಣ ಹತ್ರ ಕಪ್ಪಾಗಿದೆಯಲ್ಲ, ಅದನ್ನು ಮಾತ್ರ ನೋಡಿ ಹೀಗೆ ಹಚ್ಚಿದರೆ ಆಯಿತು ನೋಡಿ, ಇಷ್ಟೇ ನೋಡಿ. ಹೀಗೆ ಹಚ್ಚಿ ಅದೆಂತ ಆಗ್ತದೆ ಅಂತ ಹೇಳಿದರೆ, ಒಂದು ಸ್ವಲ್ಪ ಹೊತ್ತು ತನಕ ಮಾತ್ರ ನಿಮಗೆ ಅದು ನೀರು ಥರ ಕಾಣಿಸ್ತದೆ, ಅಂದರೆ ಹಸಿ ಇರೋದ್ರಿಂದ. ಆಮೇಲೆ ಅದು ಒಣಗುತ್ತದೆ ಆಯಿತಾ. ನೀವು ಇದನ್ನು ಹಚ್ಕೊಂಡು ಮುಖ ವಾಶ್ ಮಾಡಬೇಕು ಅದೆಲ್ಲ ಎಂತ ಇಲ್ಲ. ಇವಾಗ ನಾನು ಬೇರೆ ಪ್ಯಾಕ್ ಎಲ್ಲ ಹೇಳಿದರೆ ಅದನ್ನು ಹಚ್ಚಿ ಆದ ನಂತರ 1/2 ಗಂಟೆ ಬಿಟ್ಟು ವಾಶ್ ಮಾಡಿ ಅಂತೆಲ್ಲ ಹೇಳ್ಕೊಂಡು ಹೇಳ್ತೇನಲ್ಲ, ಇದು ಆ ಥರ ಎಂತ ಇಲ್ಲ. ಇದನ್ನು ಹಚ್ಚಿ ಆದ ನಂತರ ಉಂಟಲ್ಲ ಅದಾಗಿ ಒಣಗ್ತದೆ. ಆವಾಗ ನಿಮಗೆ ಪುನಃ ಯಾವಾಗ ಹಚ್ಚಬೇಕು ಅಂತ ಮತ್ತೆ ನಿಮಗೆ ಪುನಃ ಹಚ್ಚಬೇಕು ಅಂತ ಎನಿಸಿದರೆ ಎಂತ ಮಾಡಬೇಕು ಅಂತ ಹೇಳಿದರೆ, ನೀವು ಕೆಲಸದಲ್ಲಿರುವಾಗ ಆದರೂ ಪರವಾಗಿಲ್ಲ, ಫೇಸ್ ವಾಶ್ ಮಾಡ್ಕೊಂಡು ಬಂದು ಹಚ್ಕೋಬೋದು. ಇಲ್ಲ ಅಂತ ಹೇಳಿದರೆ ಹಾಗೆ ಬೇಕಾದರೆ ಪುನಃ ಒಂದು ಸಲ ಹೀಗೆ ಅದ್ರ ಮೇಲೆ ಹೀಗೆ ಹಚ್ಚಿದರೆ ಆಯಿತು ಆಯಿತಾ. ಫೇಸ್ ವಾಶ್ ಮಾಡ್ಕೊಂಡು ಬಂದರೂ ಹಚ್ಚಿದರೂ ಪರವಾಗಿಲ್ಲ, ಅಥವಾ ಹೀಗೆ ಹಚ್ಚಿದರೂ ಪರವಾಗಿಲ್ಲ. ಈ ಥರ ಮಾಡಿ ಹೀಗೆ ಬಾಟಲಲ್ಲಿ ಹಿಡ್ಕೊಂಡು ಹೋದರೆ ನಿಮಗೆ ಯಾವ ಟೈಮಲ್ಲಿ ನೀವು ಯಾವ ಜಾಗದಲ್ಲಿ ಬೇಕಾದರೂ ಇರಿ, ಯಾವ ಫಂಕ್ಷನ್ಗೆ ಹೋಗಿರಿ ಅಥವಾ ಯಾವ ಎಲ್ಲಿ ಬೇಕಾದರೂ ಹೋಗಿರಿ, ಆವಾಗ ನಿಮಗೆ ಇದು ಒಂದು ಸಲ ಹೀಗೆ ಮಾಡಿದರೆ ನೋಡಿ ಬಂದು ಬರ್ತದೆ. ಆಮೇಲೆ ಅದನ್ನು ತೆಗೆದು ಹೀಗೆ ಹಚ್ಕೊಂಡ್ರೆ ಆಯಿತು ಅಷ್ಟೆ ಆಯಿತಾ. ನೋಡಿದ್ರಲ್ಲ ನಮಗೆ ಟೈಮ್ ಇಲ್ಲ, ನಮಗೆ ಮನೆದು ಮೊನ್ನೆ ತೋರಿಸಿದ್ದು ಹೋಮ್ ರೆಮಿಡಿ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿದವರು ಇದನ್ನು ಸುಲಭವಾಗಿ ಮಾಡ್ಬೋದು. 1 ವಾರ ತನಕ ಇದನ್ನು ಯೂಸ್ ಮಾಡ್ಬೋದು. 1 ವಾರ ಆದ ನಂತರ ನೀವು ಬೇಕಾದರೆ ಫ್ರಿಡ್ಜಲ್ಲಿ ಇಡಿ, ಫ್ರಿಡ್ಜಲ್ಲಿ ಇಟ್ಟರೆ ಅಂತ ಆಗ್ತದೆ ಅಂತ ಹೇಳಿದರೆ ಹಾಳಾಗೋದಿಲ್ಲ. ನಿಮಗೆ ಮಾರನೇ ದಿವಸ ಕೆಲಸಕ್ಕೆ ಹೋಗುವಾಗ ಪುನಃ ಇದನ್ನು ಹಿಡ್ಕೊಂಡು ಹೋಗ್ಬೋದು ಆಯಿತಾ. ನಿಮಗೆ ಅದನ್ನು ಮಾಡಲಿಕ್ಕೆ ಆಗುದಿಲ್ಲ ಅಂತ ಹೇಳಿದವರಿಗೆ ಇದು ಸುಲಭವಾಗಿ ಹೇಳಿದ್ದು. ಇದರಲ್ಲಿ ಕೂಡ ಹಾಗೆ ಬೇಗ ಸೌತೆಕಾಯಿದು ಬಗ್ಗೆ ನಾನು ಹೇಳಬೇಕಂತಲೇ ಇಲ್ಲ, ದಾರ್ ಸರ್ಕಲ್ಗೆ ಸೌತೆಕಾಯಿ ಒಂದು ಒಳ್ಳೆಯ ಹೋಮ್ ರೆಮಿಡಿ ಆಯಿತಾ. ಆದ್ದರಿಂದ ನಾವು ಸೌತೆಕಾಯಿದು ರಸವನ್ನು ಯೂಸ್ ಮಾಡಿ ಇದರಿಂದ ಮಾಡಿರೋದ್ರಿಂದ, ಮತ್ತು ವಿಟಮಿನ್ ಇ ಕ್ಯಾಪ್ಸುಲ್ ಕೂಡ ಹಾಗೆ ನಿಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು. ಸ್ಕಿನ್ಗೆ ಮಾತ್ರ ಅಲ್ಲ ನಿಮ್ಮ ಕೂದಲಿಗೆ ಕೂಡ ತುಂಬ ಒಳ್ಳೆಯದು. ಕೂದಲು ಕೂಡ ನಿಮಗೆ ಬೇಗ ಉದ್ದ ಬರ್ತದೆ,
ಮತ್ತೆ ಕೂದಲು ದಪ್ಪ ಬರ್ತದೆ ಆಯ್ತಾ. ಆದ ಕಾರಣ ಅದರಲ್ಲಿ ಯಾವುದೇ ಕೆಮಿಕಲ್ ಕೂಡ ಇಲ್ಲ. ಅಲವಿರಾ ಜೆಲ್ ಕೂಡ ಹಾಗೆ, ಅಲವಿರಾ ಜೆಲ್ ನೀವು ಅಂಗಡಿಯಿಂದ ತಗೊಂಡ್ಬಂದು ಯೂಸ್ ಮಾಡಿ, ಮನೆಯಲ್ಲಾಗಿ ಮನೆಯಲ್ಲಿದ್ದು ತಗೊಂಡು ಬಂದರೆ ಎಂತ ಆಗ್ತದೆ ಅಂತ ಹೇಳಿದರೆ ಅದನ್ನು ಜಾಸ್ತಿ ಟೈಮ್ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ, ಹಾಳಾಗಿ ಹೋಗ್ತದೆ. ಆದ ಕಾರಣ ಹೇಳಿದ್ರು ಅಂಗಡಿಯಿಂದ ತಗೊಂಡ್ಬಂದು ಯೂಸ್ ಮಾಡಿ ಅಂತ. ಈ ಥರ ಮಾಡಿ ಆವಾಗ ನಿಮಗೆ ನೋಡಿ ಒಂದು ತಿಂಗಳಲ್ಲಿ ನಿಮಗೆ ಇದು ಕಣ್ಣಿನ ಕೆಳಗಡೆ ಇರೋದು ಕಪ್ಪಿದ್ದೆಲ್ಲ ಅದು ಕಡಿಮೆ ಆಗ್ತಾ ಹೋಗ್ತದೆ ಆಯಿತಾ. ಒಂದೇ ಸಲ ಕಡಿಮೆ ಆಗೋದಿಲ್ಲ, ಕ್ರಮೇಣ ಆಗಿ ಕಡಿಮೆ ಆಗ್ತಾ ಆಗ್ತಾ ಆಮೇಲೆ ಹೋಗ್ತದೆ. ನಾನು ಕೆಲವೊಂದು ತಪ್ಪು ಹೇಳಿದೆ ನೋಡಿ, ಅದನ್ನೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಅದನ್ನು ಮಾಡಿದರೆ ಎಂತ ಸಹ ಪ್ರಯೋಜನ ಇಲ್ಲ, ಯಾವ ಕ್ರೀಮ್ ಹಚ್ಚಿದರೂ ಕೂಡ ಪ್ರಯೋಜನ ಇಲ್ಲ. ನೀವು 10,000 ಕ್ರೀಮ್ ತಗೊಬಂದು ಡಾರ್ಕ್ ಸರ್ಕಲ್ಗೆ ಹಚ್ಚಿ ಪುನಃ ಅದೇ ತಪ್ಪು ಮಾಡ್ತಾ ಇದ್ರೆ 10,000 ಕ್ರೀಮ್ ಕೂಡ ನಿಮಗೆ ಕೆಲಸಕ್ಕೆ ಬರುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಿದ್ದೇನೆ. ಮತ್ತೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ನೋಡಿ, ಅವರೆಲ್ಲ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಮತ್ತೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಇಷ್ಟ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಒಳ್ಳೆ ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತೆ ನಾನು ಹೀಗೆ ಒಳ್ಳೆ ಒಳ್ಳೆಯ ವಿಡಿಯೋವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಮತ್ತೆ ಯಾರೆಲ್ಲ ಈ ವಿಡಿಯೋ ನೋಡಿದ್ರು ನೋಡಿ, ಅವರಿಗೆ ಯಾರೆಲ್ಲ ನೋಡಲಿಲ್ಲ ಅವರಿಗೂ ಕೂಡ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರ ಹತ್ರ ಬೇಡ್ಕೊಳ್ತೇನೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್ ಕರಿ, ಬಾಯ್ ಬಾಯ್.